नमस्कार गाइस वेलकम बैक टू द माय चैनल नानु बी एन शिवराज। सो इवत बंदु महाराष्ट्र राइड स्टार्ट आगिदे। इदु बंदु डे 1 वीडियो। सो प्रेजेंट नावु ईग बंदु नैस रोड अल्लि इद्दीवि। इवत्तु बंदु स्टाप मोस्टली बेळगाव अनुकोंता इद्दीवि। इल्लिंद 500 किलोमीटर इदे जर्नी। बंदु टाइम बंदु 8 अवर्स तोरिस्ता इदे इल्लिंद 500 किलोमीटर जर्नी। सो टाइम ईग बंदु 6:30 आगिदे। मने बिडबेकाद्रे 5:30। ಮುಂದೆ ಲಾರಿ ನೋಡಿ, ಒಂದು ಸೈಡ್ ವಾಲ್ಕೊಂಬಿಟ್ಟಿದೆ, ಈ ಥರ ವಾಲ್ಕೊಂಬಿಟ್ಟಿದೆ। ಎಲ್ಲದ ಫುಲ್ಲು ಟರ್ನಿಂಗ್ ಇರಬೇಕಾದ್ರೆ ಇದು ದಬಾಕೊಳ್ಳುತ್ತೆ, ಗಾಡಿ ಪಕ್ಕ ದಬಾಕೊಳ್ಳುತ್ತೆ ಲಾರಿ। ಲೋಡ್ ಎಲ್ಲ ಒಂದು ಸೈಡ್ಗೆ ಬಂದ್ಬಿಟ್ಟಿದೆ ಇದು। ಸೈಡ್ ಆಗ್ಬಿಟ್ಟಿದೆ ಇದು। ಸೊ ನೈಸ್ ರೋಡ್ ಎಲ್ಲ ಮುಗಿಯಿತು, ಈಗ ತುಮಕೂರು ರೋಡಿಗೆ ಎಂಟ್ರಿ ಕೊಟ್ಟಿದ್ದೀವಿ। ಸೊ ನೈಸ್ ರೋಡ್ ಸ್ಟ್ರೆಚ್ ಬಂದು 40 ಕಿಲೋಮೀಟರ್ ಇತ್ತು। 40 ಕಿಲೋಮೀಟ್ರ್ ಅದು ಯಾವಾಗ ಆಗಿತ್ತು ಅಂತಲೂ ಗೊತ್ತಾಗಿಲ್ಲ। ಒಂದು 10-15 ಮಿನಿಟ್ಸಲ್ಲಿ ಬಂದುಬಿಟ್ಟಿರ್ತೀನಿ ಒಂದು 40 ಕಿಲೋಮೀಟ್ರ್। ನೋಡಿ ನಮ್ಮ KSRTC ಬಸ್ಸಿಗೆ ಹಿಂದೆ ಗ್ಲಾಸೇ ಇಲ್ಲ, ಎಲ್ಲ ಒಡೆದೋಗಿದೆ। ಅದರಲ್ಲಿ ಬೇರೆ ಚಚ್ಕೊಂಡು ಬರ್ತಾಯಿದೆ ನೀವು ಅಂತ ಬಸ್ಸು। ಇಷ್ಟೊಂದು ದೊಡ್ಡ ಸ್ಪೀಡ್ ಬ್ರೇಕರ್ ಹಾಕಿದ್ದಾರಪ್ಪ ಇಲ್ಲ। ಓ ಟ್ರ್ಯಾಕ್ಟರ್ ಅಣ್ಣ ಸಡನ್ ಅಂತ ತಿಳಿಸ್ಕೊಡ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಟ್ರ್ಯಾಕ್ಟರ್ ಹತ್ರ। ಈಗ ನಾವು ಬಂದು ಚಿತ್ರದುರ್ಗ ಹತ್ರ ಇದ್ದೀವಿ, ನಿಯರ್ ಚಿತ್ರದುರ್ಗ ಬಂದು 5 ಕಿಲೋಮೀಟ್ರ್ ಇದೆ ಇನ್ನು। ಸೊ ನೋಡೋಣ, ಟೈಮ್ ಇದ್ದರೆ ಚಿತ್ರದುರ್ಗ ಕೋಟೆನೂ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು। ಬೆಟ್ಟದ ಮೇಲೆ ನೋಡಿ ಬಿಸಿಲು, ಒಂದು ಹತ್ರ ಬಿದ್ದಿದೆ ಒಂದು ಹತ್ರ ಬಿದ್ದಿಲ್ಲ, ಒಂದು ಹತ್ರ ನೆರಳಿದೆ ಒಂದು ಹತ್ರ ಫುಲ್ ಬಿಸಿಲಿದೆ ಕಾಣಿಸ್ತಾ ಇದೆ। ಗೋಪುರದಲ್ಲಿ ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ಮುಂದೆ ಮಾತ್ರ ಸಾಕಾದಾಗಿದೆ।
ಇಟ್ಸ್ ವೆರಿ ಡಿಫಿಕಲ್ಟ್ ಬ್ರೋ, ತುಂಬ ಸುಸ್ತಾಯಿತು. ನೋಡಿ ಇಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ನಿಜಗಳು ಸ್ಲಿಪ್ ಆದರೆ ಇಲ್ಲಿ ನೋಡಿ, ಇಲ್ಲಿಂದ ಸ್ಲಿಪ್ ಆದರೆ ಅಷ್ಟೇ ಮುಗಿಯಿತು. ಸೊ ನಾವೀಗ ಅಲ್ಲಿದೆ ನೋಡಿ ಆ ಜಾಗದಿಂದ ಹಿಂಗೆ ಟ್ರಕ್ ಮಾಡ್ಕೊಂಬಂದಿದ್ದು, ತುಂಬ ಡಿಫಿಕಲ್ಟ್ ಆಗಿದೆ. ಅದರಲ್ಲಿ ಬೇರೆ ಬಿಸಿಲು ಬೇರೆ. ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಮಾತ್ರ ಹತ್ತಬೇಕಿದೆ ಮೇಡಿ, ಇಲ್ಲ ಅಂದರೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ನೋಡಿ ಇಲ್ಲಿ ಹತ್ತಾ ಇದ್ದಾರೆ, ಇಲ್ಲಿ ಹತ್ತಿದೆ. ಇಲ್ಲಿಂದ ನೋಡಿ ಸಾಕಾಗಿ ಕಾಣಿಸುತ್ತೆ ವಿವೋ. ಇದೆಲ್ಲ ಫುಲ್ ಚಿತ್ರದುರ್ಗ ಟೌನು. ಅಲ್ಲಿ ಬೆಟ್ಟ ಕಾಣಿಸಿದೆ, ಎಲ್ಲ ಪ್ಯಾನ್ಸ್ ಎಲ್ಲ ಇದೆ, ವಿಂಗ್ ಮಿಲ್ಸು ಸುತ್ತ ಹಾಕಿದ್ದಾರೆ. ತುಂಬ ಬಿಸಿಲಿದೆ, ರೈಡ್ ಆಗ್ತಾ ಇದ್ದೀವಿ ಇಲ್ಲಿ. ವ್ಯೂ ಮಾತ್ರ ಸಾಕಾಗಿದೆ. ವಿಡಿಯೋ ಫೋಟೋ ನಾವೇನು ತೆಗಿತೀವಿ ವಿತೌಟ್ ಕ್ಯಾಮ್ರಾ ಮಾಡಿ ಅಂದ್ರೆ ಸುತ್ತು ಕ್ಯಾಮ್ರಾ ಕಟ್ಟಬೇಕು, ಅದಕ್ಕೆ ವೈಫೈ ಕನೆಕ್ಟ್ ಮಾಡುತ್ತೆ. ಮೇಳೆ ಅಲ್ಲಿ ಮಾತ್ರ ಮೊಬೈಲ್ ಬಿಗಿರೋದು, ಇದರ ಫೋನ್ ಕೆ ಕ್ಲಾರಿಟಿ ಬರ್ತಾರೆ. ಇನ್ನು ಮೊಬೈಲ್ ಬಿಗಿ ಕೆಳಗಡೆ ಹೋಗ್ಬಿಡ, ಫುಲ್ ಡೌನು. ಸೊ ಈಗ ಮೇಡಿಂದ ಹಿಡಿತಾ ಇದ್ವಿ. ಸೊ ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಬಂದು ಒನಕೆ ಓಬವ್ವನ ಕಿಂಡಿ. ಸೊ ಕಿಂಡಿಯಿಂದ ನಾನು ಬರ್ತಾ ಇದ್ದೀನಿ ಈಗ ಆಚೆ. ಸೊ ಇದು ಬಂದು ಒನಕೆ ಓಬವ್ವನ ಕಿಂಡಿ. ಸೊ ಅಲ್ಲಿಂದ ನಾನು ಟ್ರೈ ಮಾಡಿದೆ, ಈಸಿ ಇದೆ, ಆರಾಮಾಗಿ ಬರ್ಬೋದು ಅದು. ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟಿದ್ದು ಬೆಂಗಳೂರು. ಬೆಂಗಳೂರು 6 ಗಂಟೆ ಬಿಟ್ಟಿದ್ದು. 2 ಗಂಟೆ ಅಂದರೆ ಅಲ್ಲಿ 2 ಅವರ್ ಚಿತ್ರದುರ್ಗದಲ್ಲೆಲ್ಲ ಫುಲ್ ಒಂದು 2 ಅವರು ನಿಲ್ಸ್ಬಿಟ್ಟಿದ್ವಿ. ಭಾರಿ ಕಳ್ಸಂತೀರಾ ಜಯ್ಯಪ್ಪ. ನಾನು ಬರೀ 20 ಕಿಲೋಮೀಟರ್ ಹೋಗ್ಬೇಕಂದ್ರೆ ಗಾಡಿನ 20 ಕಿಲೋಮೀಟರ್ ಸಾಂಕಡಕಂಬಕಂದ್ರೆ ರಾತ್ರಿ ಬೆಟ್ಟಕ್ಕೆ ಹಂಗೆ. ಹೌದಾ? ನಾನು ಡೈಲಿ ಒಂದು 600 ಕಿಲೋಮೀಟರ್ ಹೊಡಿತೀನಿ. ಈ ಗಾಡಿಯಲ್ಲಿ ಹೋಗ್ಬೋದು, ಬೇರೆ ಗಾಡಿ ಆದ್ರೆ ಹೋಗಕ್ಕ ಇದು ಅದಕ್ಕೋಸ್ಕರ ಮಾಡಿರೋದು ಟೂರಿಂಗ್. ಲಾಂಗ್ ಆಗುತ್ತೆ ಸರ್, ಫುಲ್ ಲಾಂಗ್ ಆಗುತ್ತೆ. ಮಹಾರಾಷ್ಟ್ರದ 500 ಕಿಲೋಮೀಟರ್ ಅಂದ್ರೆ ಲೆಕ್ಕ ಇಟ್ಟಿಲ್ರಿ.
ಕೊಲ್ಲಾಪುರ ಹುಬ್ಳಿ ಅಷ್ಟ ಇದೇ ಫಸ್ಟ್ ನೋಡಿ ನಾನು ಕೇಳಿದ್ದ ಸುದ್ದಿ. ನಾವು ಬೆಂಗಳೂರಿಂದ ಬೇಜನ್ ಜನ ಹೋಗ್ತಾರೆ ಎಲ್ಲಿ ಕಾಶ್ಮೀರ ಲಡಾಖ್ ಎಲ್ಲ ಹೋಗ್ತಾರೆ. ಬೆಂಗಳೂರಿಂದ ಬಂದರೆ ಗೋವಾ ಹೋಗ್ತಾರೆ ಇಲ್ಲ ಪೂನೆ ಹೋಗ್ತಾರೆ ಮಹಾರಾಷ್ಟ್ರ. ಅಷ್ಟು ಬಿಟ್ಟರೆ ನಮ್ಮ ಮತ್ತೆ ಅಲ್ಲಿಂದ 200-300 ಕಿಲೋಮೀಟರ್ ಅಂತ ಇದೆ ಫಸ್ಟ್ ನಾನು ಕೇಳಿದೆ. ರೋಟಿ ಚಿಕನ್ ಫ್ರೈ ಎರಡು ಹೇಳಿದ್ದೀವಿ ಈಗ ಮಧ್ಯಾಹ್ನ ಊಟಕ್ಕೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಸೊ ನಾವೀಗ ಇಲ್ಲಿ ಊಟ ಮಾಡಿದ್ವಿ ಸಾಗರ್ ಡಾಬಾ ಅಂತ. ಪರವಾಗಿಲ್ಲ, ಒಂದು ಮಟ್ಟಿಗೆ ಚೆನ್ನಾಗಿತ್ತು. ಖಾರ ಸ್ವಲ್ಪ ಜಾಸ್ತಿ ಇತ್ತು. ಮತ್ತು ಇದು ಬಂದು ನಿಮಗೆ ಹಾವೇರಿ ಆದಮೇಲೆ ಸ್ವಲ್ಪ ಮುಂದಕ್ಕೆ ಬರುತ್ತೆ ಇದು ಸಾಗರ್ ಡಾಬಾ ಅಂತ. ಬಿಡಲ್ಲ ಬಿಡ, ನಾನು ಇನ್ಮೇಲೆ ಏನಕ್ಕೆ ಬಿಡ್ತೀನಿ ನಾನು. ಫುಲ್ ಟ್ಯಾಂಕು ಕಾರ್ಡ್ ಇದೆಯಲ್ಲ, ಕಾರ್ಡ್ ಇಲ್ವಾ? ಅಯ್ಯೋ ಸರಿ ಮಾಡಿ, 500 ಮಾಡಿ, ಫುಲ್ ಟ್ಯಾಂಕ್ ಬೇಡ, 500 ಮಾಡಿ. ಕಾರ್ಡ್ ಇದ್ದರೆ ಕಾರ್ಡಲ್ಲಿ ಮಾಡಿಸ್ಕೊಡೋಣ, ನಮ್ಮದು ಕ್ರೆಡಿಟ್ ಕಾರ್ಡ್ ಇದೆ. ಮೆತ್ತಿಗೆ ಹಾಕಿ, ಅಲ್ಲಿ ಮೇಲೆ ಚೆಲ್ಲುತ್ತೆ ಆರುತ್ತೆ. ಹಾಂ 500 ಹಾಕಿ. ಬರ್ತಿಲ್ವಾ? ಏನಾಯ್ತಪ್ಪ ಇದು, ಪೆಟ್ರೋಲ್ ಬರ್ತಾ ಇಲ್ಲ. ಸೊ ನಾವು ನಿಯರ್ ಈಗ ಹುಬ್ಳಿ ಹತ್ರ ಇದ್ದೀವಿ. ಇಲ್ಲಿಂದ ಬೆಳಗಾವಿ ಬಂದು 150 ಕಿಲೋಮೀಟರ್ ಇದೆ. ಸೊ ಇಲ್ಲೊಂದು ಸ್ವಲ್ಪ ರಶ್ ತಗೊತಾ ಇದ್ವಿ. ಸೊ ಇಲ್ಲಿಂದ ಹೊರಡೋಣ. ಟೈಮ್ ಬಂದು ಈಗ 4:30 ಆಗಿದೆ. ಇಲ್ಲಿಂದ ಬೆಳಗಾವಿ ಬಂದು 150 ಕಿಲೋಮೀಟರ್ ಇದೆ. ಒಂದು 2.5 ಅವರ್ ಆಗುತ್ತೆ. 4:30 ಅಂದರೆ ನಿಮಗೆ ನನಗೆ ಒಂದು 7 o'clock ಆಗುತ್ತೆ ಇಲ್ಲಿಂದ ಹೊರಗಡೆ. ಇವತ್ತು ಸ್ಟೇ ಬಂದು ಬೆಳಗಾವಿಯಲ್ಲಿರುತ್ತೆ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ವಿ, ಗಾಡಿ ಮುಂದೆನೇ ನಮ್ಮ ರೂಮ್. ರೂಮ್ ತೋರಿಸ್ತೀನಿ ನೋಡಿ, ಲಗೇಜ್ ಎಲ್ಲ ಬಿಟ್ಬಿಡಿ ಅದನ್ನು, ಹೆಂಗಂದ್ರೆ ಹಂಗೆ ಬಿಸಾಕಿದ್ವಿ. ಫೈನಲ್ ಆಗಿ ಬೆಳಗಾವಿಗೆ ರೀಚ್ ಆದ್ವಿ. ಟೈಮ್ ಬಂದು 7:30 ಆಗಿದೆ ಈಗ.